ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ಹೇಗಿದ್ರೆ? ಚೆನ್ನಾಗಿದ್ರ ಅಲ್ವಾ? ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗು ಏನು ಮಾತಾಡಬೇಕು, ಎಲ್ಲಿಂದ ಮಾತಾಡಬೇಕು, ಏನು ವಿಷಯ ನಾನು ನಿಮ್ಮ ಜೊತೆ ಚರ್ಚೆ ಮಾಡಬೇಕು, ಅದೆಲ್ಲ ನನಗೇನೆ ಅರ್ಥ ಆಗ್ತೀರಾ. ಸೊ ಯಾಕೆಂದರೆ ಅಷ್ಟೊಂದು ನನಗೆ ಬೇಜಾರಾಗ್ತಾ ಇದೆ. ಸೊ ನಿನ್ನೆ ನಾನು ವ್ಲಾಗ್ನ ಮಾಡ್ತಾ ಇದ್ದೆ, ಒಂದು ಮೂರು ಗಂಟೆ ಆಗಿತ್ತು ಅಂತ ಅನ್ಕೊಳ್ತೀನಿ. ಸೊ ಆ ಮೂಮೆಂಟಲ್ಲಿ ನಾನು ಮೊಸಪ್ಪು ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಅದನ್ನ ಕುಕ್ಕರ್ ವಿಸಿಲ್ ಹೊಡಿಯೋದಕ್ಕೆ ಇಟ್ಟಿದ್ದೆ. ಲಾಸ್ಟ್ ಅದು ಕುಕ್ಕರ್ ಎಲ್ಲ ತಣ್ಣಗಾದ್ಮೇಲೆ ಸೊ ಅದನ್ನ ಬ್ಯಾಳಿ ಮತ್ತು ಸೊಪ್ಪನ್ನೆಲ್ಲ ಸ್ಮ್ಯಾಚ್ ಮಾಡಿಕೊಂಡು ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ರೆಡಿ ಆಗ್ತಾಯಿತ್ತು. ಕುಕ್ಕರ್ ಸ್ವಲ್ಪ ಕೋಲ್ಡ್ ಆಗಲಿ ಅಂತ ಹೇಳ್ಬಿಟ್ಟು ನಾ ಏನು ಮಾಡಿದೆ, ಮೊಬೈಲ್ ತೊಗೊಂಡೋಗ್ಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡಿದ್ದೆ. ಸೊ ಆ ಮೂಮೆಂಟಲ್ಲಿ ನನಗೆ ಒಂದು ಫೋನ್ ಬಂತು. 3:20 ಆಗಿತ್ತು. ಸೊ 3:45 ಆಗಿತ್ತು. ಸೊ ಆ ಮೂಮೆಂಟಲ್ಲಿ ನನಗೆ ಒಂದು ಫೋನ್ ಬಂತು, ಸಡನ್ ಆಗಿ ಆಂಟಿ ಪಪ್ಪ ಡೆತ್ ಆಗಿದ್ದಾರೆ, ಅರ್ಜೆಂಟ್ ಆಗಿ ಮನೆಗೆ ಬನ್ನಿ ಆಂಟಿ ಅಂತ ಹೇಳ್ಬಿಟ್ಟು. ನನಗೆ ಕೈ ಕಾಲನೇ ಆಡ್ತಾ ಇಲ್ಲ, ಏನು ಹೇಳೋದಕ್ಕೂ ನನಗೆ ಆಗ್ತಾನೆ ಇಲ್ಲ ಆ ಮೂಮೆಂಟಲ್ಲಿ. ಸರಿ ಅಂತ ಹೇಳ್ಬಿಟ್ಟು ಮೊಬೈಲ್ನ ಹಾಗೆ ಕಟ್ ಮಾಡಿಬಿಟ್ಟು ಹಾಗೆ ಹೋದೆ. ಅದಕ್ಕೇನು ನಾನು ಒಗ್ಗರಣೆ ಕೊಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ, ಸೊ ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೇನೆ ಹೋದೆ. ಹೋದ ತಕ್ಷಣ ಆಂಟಿ ಮಾತಾಡಿಸ್ದೆ, ನಾನು ಆಂಟಿ ಹತ್ರ ಹೋಗಿ ಆಂಟಿ ಒಂದು ಮಾತು ಹೇಳ್ಬಿಟ್ರು, ನನಗೆ ತುಂಬಾ ಬೇಜಾರಾಯಿತು. ನೋಡಿ ಪವಿತ್ರ, ನಿಮ್ಮ ಅಂಕಲ್ ಹೆಂಗೆ ಮಲ್ಕೊಂಬಿಟ್ಟಿದ್ದಾರೆ, ಎಬ್ಸೋಗು ಅಂತ ಅಂದ್ಬಿಟ್ರು. ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ನೋವಾಯಿತು. ಏನೋ ನಾಟಕಕ್ಕೆ ಮಲ್ಕೊಂಡಿದ್ದಾರೆ ಅಂದ್ರೂ ಕೂಡ ಪರವಾಗಿಲ್ಲ, ಹೇಗೋ ಎಬ್ಬಿಸ್ಬೇಕು, ಎಬ್ಬಿಸ್ಬೋದು. ಬಟ್ ಆ ಥರ ಮಲ್ಕೊಂಡಾಗ ನಮ್ಮ ಕಡೆಯಿಂದಲ್ಲ ದೇವ್ರ ಕಡೆಯಿಂದನೂ ಸಾಧ್ಯ ಇಲ್ಲ ಆ ಥರ ಎಬ್ಬಿಸೋದಕ್ಕೆ. ಆ ಮಾತು ಕೇಳ್ದಾಗಲೇ ಏನೋ ಒಂಥರ ಮನಸ್ಸಿಗೆ ಒಂಥರ ಕೆಟ್ಟ ಸಂಘಟನೆ ಸ್ಟಾರ್ಟ್ ಆಗ್ಬಿಡ್ತು. ಅದರಲ್ಲೂ 3 ಜನನು ಇನ್ನು ಓದ್ತಾ ಇರೋವಂಥ ಹೆಣ್ಮಕ್ಳೇನೆ. ಸೊ ಯಾರ್ದು ಕೂಡ ಮದುವೆ ಆಗಿಲ್ಲ ಅಥವಾ ಯಾವುದಾದ್ರೂ ಒಂದು ಜಾಬಲ್ಲಿ ಆಲ್ರೆಡಿ ಸೆಟ್ಲ್ ಆಗಿದ್ದಾರೆ ಅನ್ನೋ ಥರನೂ ಇಲ್ಲ. ಸೊ ಒಬ್ಳು 2nd ಸ್ಟ್ಯಾಂಡರ್ಡ್ ಹೋಗ್ತಾಳೆ, ಒಬ್ಳು 8th ಸ್ಟ್ಯಾಂಡರ್ಡ್ ಹೋಗ್ತಾಳೆ. ಹಾಗೆ ಇವಾಗ ಒಬ್ಳು ಡಾಕ್ಟ್ರು ಓದಬೇಕು ಅನ್ನೋ ತುಂಬ ಕನಸುಗಳನ್ನ ಕಟ್ಕೊಂಡು ಸ್ಟಡಿನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮಕ್ಕಳಂತೂ ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ. ಅದೇ ರೀತಿ ತಂದೆ ಆಸೆನೂ ಕೂಡ ಆಗಿತ್ತು. ನನ್ನ ಮಕ್ಳು ನನಗೆ ಎಷ್ಟೋ ಕಷ್ಟ ಇದ್ದರೂ ಪರವಾಗಿಲ್ಲ, ನನ್ನ ಮಕ್ಕಳನ್ನ ಒಂದು ಒಳ್ಳೆಯ ಸ್ಥಾನದಲ್ಲಿ ನಾನು ನೋಡಬೇಕು ಅನ್ನೋದು ಪ್ರತಿಯೊಂದು ತಂದೆ ಆಸೆನೂ ಕೂಡ ಆಗಿರುತ್ತೆ. ಅದೇ ರೀತಿ ಅಂಕಲ್ ಕೂಡ ತುಂಬ ಕನಸುಗಳನ್ನ ಕಟ್ಕೊಂಡಿದ್ರು. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು, ನಾವು ಮನೆಗೆ ಹೋದ್ರೆ ಸಾಕು ಎಷ್ಟು ಪ್ರೀತಿ ಕೊಡ್ತಾ ಇದ್ರು, ಎಷ್ಟು ಗೌರವ ಕೊಡ್ತಾ ಇದ್ರು. ಅಷ್ಟು ವಯಸ್ಸಲ್ಲಿ ನಮ್ಗಿಂತ ದೊಡ್ಡವರಾದ್ರೂ ಕೂಡ ಎಷ್ಟು ಗೌರವ ಕೊಡ್ತಾ ಇದ್ರು. ನಾವೆಲ್ಲ ಹೋದ ತಕ್ಷಣ ಎದ್ಬಿಟ್ಟು ಹೊರಗಡೆನೆ ಹೋಗ್ತಾ ಇದ್ರು, ನಮಗೆ ಕುತ್ಕೊಳ್ಳೋದಕ್ಕೆ ಜಾಗ ಅನ್ನೋ ಥರ ಬಿಟ್ಕೊಟ್ಟು. ಏನೇ ಒಂದು ವಿಷಯ ಆಗಲಿ, ನನ್ನ ಮಗನಿಗೆ ಕಣ್ಣು ಸರಿ ಇಲ್ದಾಗ ಸ್ಪೆಕ್ಟ್ ಕೂಡ ಹಾಳಾಗಿತ್ತು, ಮನೆ ಹತ್ರನೇ ತೊಗೊಂಡು ಬಂದು ಕೊಟ್ಟರು. ತೊಗೊಳ್ಳಮ್ಮ ಮತ್ತೆ ಯಾಕೆ ನೀನು ಬರ್ತೀಯ ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಕೂಡ ಸ್ಪೆಕ್ಟ್ ತೊಗೊಂಬಂದು ಕೊಟ್ಟರು. ಯಾವಾಗಲೇ ನಾವು ಹೋದರೂ ತುಂಬ ಪ್ರೀತಿ ಕೊಡ್ತಾರೆ, ಅಂಕಲು ಕೂಡ ಅಷ್ಟೇ, ಆಂಟಿನೂ ಕೂಡ ಅಷ್ಟೇ, ಮಕ್ಕಳು ಕೂಡ ಅಷ್ಟೇ, ತುಂಬ ಪ್ರೀತಿ ಕೊಡ್ತಾರೆ. ಸೊ ಅವ್ರ ಬಗ್ಗೆ ನಾನು ಆಲ್ರೆಡಿ ಸುಮಾರು ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಅವ್ರ ಮನೆಗೆ ಏನಾದರೂ ಫಂಕ್ಷನ್ ಇದ್ದಾಗ ಹೋಗ್ತಿದ್ದೆ, ಒಳ್ಳೆ ವಿಷಯದಲ್ಲಿ ಹೋಗಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಕೆಟ್ಟ ವಿಷಯದಲ್ಲಿ ಶೇರ್ ಮಾಡಬೇಕು ಅಂತಂದರೆ ತುಂಬ ಮನಸ್ಸಿಗೆ ನನಗೂ ಕೂಡ ಕಷ್ಟ ಆಗ್ತಾ ಇದೆ. ಯಾಕೆ ಅಂತಂದರೆ ತಂದೆ ತಾಯಿ ಅನ್ನೋದು ಒಂದು ದೊಡ್ಡ ಆಲದ ಮರ ಇದ್ದಾಗೆ ಮಕ್ಕಳಿಗೆ, ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ತಂದೆ ಅಂದರೆ ವಿಶೇಷವಾದ ಪ್ರೀತಿ ಇರುತ್ತೆ. ತಂದೆನೆ ಧೈರ್ಯ, ತಂದೆನೆ ಎಲ್ಲ, ಒಂದು ಆನೆ ಬಲದ ಶಕ್ತಿ ತಂದೆ ಕೊಟ್ಟಿರ್ತಾರೆ. ಯಾಕೆ ಅಂದರೆ ಮಕ್ಕಳು ಏನೇ ಒಂದು ಸಣ್ಣ ತಪ್ಪುಗಳನ್ನ ಮಾಡಿದ್ರು ಅದನ್ನ ತಾಯಿ ತಿದ್ಕೊಳ್ಳದೆ ಒಂದು ಹೊಡೆತ ಹೊಡಿಬೋದು. ಬಟ್ ತಂದೆ ಆ ಥರ ಅಲ್ಲ, ಒಂದು ಏಟು ಕೊಡ್ದೇನೆ ಎಷ್ಟು ಮುದ್ದಾಗಿ ಬೆಳೆಸ್ತಾರೆ. ನಿನ್ನೆ ಆ ಮಕ್ಕಳೆಲ್ಲ ಅಳೋದನ್ನ ನೋಡಿ ನನಗೆ ಎಷ್ಟು ಸಂಕಟ ಆಗ್ತಾ ಇತ್ತು ಅಂದರೆ, ಒಂದು ಕ್ಷಣ ನಮ್ಮ ತಂದೆ ಕಣ್ಮುಂದೆ ಬಂದೋದು. ನಮ್ಮ ತಂದೆನಾದರೂ ಪರವಾಗಿಲ್ಲ, ಎಲ್ಲ ಹೆಣ್ಮಕ್ಳದ್ದು ಮದುವೆ ಮಾಡಿದ್ದಾರೆ, ಮೊಮ್ಮಕ್ಕಳನ್ನ ಎತ್ತಿ ಆಡಿಸಿದ್ದಾರೆ. ಬಟ್ ಆ ತಂದೆಗೆ ಎಷ್ಟು ಕನಸಿತ್ತು, ಆ ಸಾಯೋ ಮುನ್ನ ಆ ತಂದೆ ಅದೆಷ್ಟು ಮನಸ್ಸಿಗೆ ನೋವು ಅನುಭವಿಸಿದ್ರೋ ಗೊತ್ತಿಲ್ಲ. ತನ್ನ 3 ಮಕ್ಕಳ ಮಕ್ಕ ತಂದೆ ಮುಂದೆ ಬಂದಿರುತ್ತೆ, ಖಂಡಿತ ಬಂದಿರುತ್ತೆ. ಯಾಕೆಂದರೆ ಪ್ರತಿಯೊಂದು ತಂದೆಗೂ ಮಕ್ಕಳೇ ಸರ್ವಸ್ವ ಆಗಿರ್ತಾರೆ. ಅದರಿಂದ ಚೇತರಿಸ್ಕೊಳ್ಳೋದಕ್ಕೆ ಅವ್ರಿಗೆ ತುಂಬ ಟೈಮ್ ಬೇಕು. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ಆದಷ್ಟು ಬೇಗ ಅವರು ಅದನ್ನು ಚೇತರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಮಧ್ಯದವಳು ಸ್ವಲ್ಪ ಪರವಾಗಿಲ್ಲ, ಧೈರ್ಯವಾಗಿರೋದು ಇದ್ದಾಳೆ. ಸೊ ಆಗೋಗಿದೆ ಅನ್ನೋ ಒಂದು ಏನೋ ನಾವಿನ್ನ ಅಮ್ಮಂಗೆ ಧೈರ್ಯ ಅನ್ನೋ ಥರ ಇದ್ದಾಳೆ. ಬಟ್ ಇನ್ನು ದೊಡ್ಡ ಮಗಳಂತೂ ಅವ್ರ ಅಪ್ಪನ ಬಿಟ್ಟು ಸರಿ ತಾನೇ ಡಾಪ, ಹಂಗೆ ಎದ್ದು ಬಿಡಪ್ಪ, ನೀನು ನಾನು ಎಷ್ಟು ಚೆನ್ನಾಗಿ ಓದಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಎದ್ದು ಬಿಡಪ್ಪ, ಯಾಕೆ ಹಿಂಗೆ ಮಲ್ಕೊಂಡಿಯ, ಬಾಪ ಎದ್ದೇಳಪ್ಪ ಅಂತ ಎಷ್ಟು ಕಣ್ಣೀರು ಆಗ್ತಾ ಇತ್ತು. ಅವಳಿಗೆ ನೋಡ್ತಾ ಇದ್ರೆ ನಮಗೆ ಅದನ್ನ ಅಳು ಬರ್ತೈತೆ, ಯಾಕೆಂದ್ರೆ ಎದುರಿಗೆ ನಿಂತ್ಕೊಂಡು ಅಂತವ್ರನ್ನೆಲ್ಲ ನೋಡ್ತೀವಲ್ಲ, ತಡ್ಕೊಳ್ಳೋ ಶಕ್ತಿ ಯಾರಿಗೂ ಇರಲ್ಲ. ಎಂಥ ನಾನು ಅಳಬಾರ್ದು, ಏನೋ ಆಗೋಗಿದೆ ಅಂತ ಎಷ್ಟೇ ಕಲ್ಲು ಮನಸ್ಸು ಮಾಡ್ಕೊಂಡು ಅಲ್ಲಿ ಹೋಗಿ ನಿಂತ್ಕೊಂಡ್ರು ಕೂಡ ಎಂಥವ್ರಿಗಾದ್ರೂ ಆ ಮಕ್ಳು ಕೂಗಾಟ ಚೀರಾಟ ಎಲ್ಲ ಕಣ್ಣೀರು ತಂದುಬಿಡುತ್ತೆ. ಇನ್ನು ದೊಡ್ಡವಳು ತಿಳುವಳಿಕೆ ಇದೆ, 2nd ಇಯರ್ ಹೋಗ್ತಾಳೆ, 2nd ಇಯರ್ ಮುಗ್ದಿದೆ, ತಿಳುವಳಿಕೆ ಇದೆ, ಅಳ್ತಾಳೆ ಅಂದರೆ ಓಕೆ. ಇನ್ನು 2nd ಸ್ಟ್ಯಾಂಡರ್ಡ್ ಹೋಗ್ತಾಳೆ ಹುಡುಗಿ. ಸೊ
ಅವಳನ್ ನೋಡ್ತಾ ಇದ್ರು ಅಂತೂ ನಿಜವಾಗ್ಲು ಅದೆಂತ ಕೆಟ್ಟ ಸಂಕಟ ಆಯ್ತು ಅಂದ್ರೆ ನನ್ನ ಮನ್ಸಿಗೆ ನಿಜವಾಗ್ಲು ಈ ಶಿಕ್ಷೆನ ದೇವ್ರು ಯಾಕಾದ್ರೂ ಕೊಟ್ನು ಅಂತ ಅನ್ನಿಸ್ಬಿಡ್ತು. ಅವ್ರದ್ದು ಎರಡು ಮನೆ ಇದೆ, ಒಂದ್ ಸೈಡ್ ಅಲ್ಲಿ ಅವ್ರ ಪಪ್ಪನ್ ಮಲಗಿಸಿದ್ರೆ, ಇನ್ನೊಂದ್ ಸೈಡ್ ಅಲ್ಲಿ ಅವಳು ಇದ್ದಾಳೆ. ಹೋಗ್ತಾ ಇಲ್ಲ ಅವ್ರ ಪಪ್ಪನ್ ನೋಡಕ್ ನನಗೆ, ಅವಳಿಗೆ ಧೈರ್ಯ ಇಲ್ವೋ ಏನೋ, ಹೆದರ್ತಿದ್ದಾಳು. ಅವ್ರ ಪಪ್ಪನ್ ನೋಡಕ್ ಒಂದ್ ಹನಿ ಹೋಗ್ತಾ ಇಲ್ಲ. ಒಟ್ಟು ಎಷ್ಟು ಎಲ್ಲಾರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ನಾನ್ ಹತ್ರ ಮಗು ಅಳುತ್ತೆ ಅಂತ ಹೇಳ್ಬಿಟ್ಟು ಹೆತ್ತ ತಾಯಿಯಿಂದ ಹಿಡಿದು ಹೆಂಡತಿ ಅಕ್ಕ ತಂಗಿರು ಎಲ್ಲ ಕಂಟ್ರೋಲ್ ಮಾಡ್ಕೋತಿದ್ದಾರೆ ಅವಳು ಅಳಬಾರ್ದು ಅನ್ನೋ ಕಾರಣಕ್ಕೆ. ಆದ್ರೆ ಅವಳು ನಾನಲ್ಲಿ ಮೂರುವರೆ ತಾಸು ಇದ್ರು ಕೂಡ ಎಲ್ಲಾರು ದುಃಖನ ಕಂಟ್ರೋಲ್ ಮಾಡ್ಕೊಂಡ್ರು ಕೂಡ ಆ ಚಿಕ್ಕ ಹುಡುಗಿ ದುಃಖ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾನೆ ಇಲ್ಲ. ನಂಗೆ ಅಪ್ಪ ಬೇಕು, ಅಪ್ಪ ಬೇಕು ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅವಳಿಗೆ ಅರ್ಥ ಆಗಿದೆ ನಮ್ಮ ತಂದೆ ಇನ್ನು ನನ್ನ ಜೊತೆ ಇರಲ್ಲ, ನಾವು ಜೀವಂತವಾಗಿ ಇರೋ ತನಕ ನಮ್ಮ ತಂದೆನ ಬಿಟ್ಟು ನಾವು ಇರಬೇಕು ಅನ್ನೋದು ಅವಳ ಮೈಂಡಲ್ಲಿ ತುಂಬಾ ಹೋಗ್ಬಿಟ್ಟಿದೆ. ಒಂದು ಸಾರಿ ಅವ್ರ ಅಪ್ಪನ ಮುಖ ನೋಡ್ತಾ ಇಲ್ಲ, ನನಗೆ ನಮ್ಮ ಅಪ್ಪನ ಆ ಥರ ನೋಡೋದಕ್ಕೆ ಇಷ್ಟನೇ ಇಲ್ಲ ಅಂತಾಳೆ. ಮೊಬೈಲಲ್ಲೆಲ್ಲ ಮೊಬೈಲ್ ಕೊಟ್ರೆ ಸುಮ್ಮನಾಗ್ತಾಳವ, ಚಿಕ್ಕ ಮಕ್ಕಳಲ್ವಾ ಮೊಬೈಲ್ ಕೊಟ್ರೆ ಸುಮ್ಮನಾಗ್ತಾರೆ ಅಂತ ಹೇಳ್ಬಿಟ್ಟು ಮೊಬೈಲ್ ಕೊಟ್ರು ಏನಾದ್ರೂ ನೋಡ್ತಾಳೆ, ಅಟ್ ಲೀಸ್ಟ್ ಸುಮ್ಮನಾಗ್ತಾಳೆ. ಯಾಕೆಂದ್ರೆ ಅವಳಿಗೆ ಅಷ್ಟು ತ್ರಾಸ ಆಗ್ತಾ ಇದೆ, ಹತ್ತು 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 ಅಷ್ಟೊಂದು ತ್ರಾಸ ಆಗ್ತಿದೆ. ಮೊಬೈಲ್ ಕೊಟ್ರೆ ಸುಮ್ಮನಾಗ್ತಾಳೆ ಅನ್ಕೊಂಡು ಮೊಬೈಲ್ ಕೊಟ್ರು. ಬಟ್ ಮೊಬೈಲಲ್ಲೂ ಕೂಡ ಅವ್ರ ಪಪ್ಪನ ಫೋಟೋ ಜೂಮ್ ಹಾಕಿ ಹಾಕಿ, ಪಪ್ಪ ನಂಗೆ ನೀ ಬೇಕು, ಪಪ್ಪ ನಂಗೆ ನೀ ಬೇಕು, ನೀನಿದ್ರೆ ಮಾತ್ರ ನಾನು ಸ್ಕೂಲ್ಗೆ ಹೋಗೋದು, ನೀನಿದ್ರೆ ಮಾತ್ರ ನಾನು ನಿದ್ದೆ ಮಾಡೋದು, ನೀನಿದ್ರೆ ಮಾತ್ರ ನಾನು ಊಟ ಮಾಡೋದು ಅಂತೆಲ್ಲ ಹುಡುಗಿ ಹೇಳಿ ಹೇಳಿ ಅಳ್ತಾ ಇದ್ರೆ ಅಪ್ಪ ನಿಜವಾಗ್ಲೂ ಆ ದೇವ್ರಿಗೆ ಕರುಣೆನೇ ಇಲ್ಲ ಅಂತ ಅನ್ನಿಸ್ಬಿಡ್ತು. ದೇವರು ತುಂಬಾನೇ ಸ್ವಾರ್ಥಿ ಸ್ನೇಹಿತರೆ. ಯಾಕೆ ಅಂತಂದ್ರೆ ಮನುಷ್ಯರು ಮಾತ್ರ ಸ್ವಾರ್ಥಿಗಳಲ್ಲ, ನಾವು ಮನುಷ್ಯರು ಏನು ಒಳ್ಳೇದ್ ಬೇಕೋ ಅದನ್ನಷ್ಟೇ ಬಯಸಿ ತಗೊಳ್ತೀವಿ. ದೇವರು ಕೂಡ ಅಷ್ಟೇ ಸ್ವಾರ್ಥಿ, ಒಳ್ಳೆ ಮನುಷ್ಯನನ್ನ ಆಯ್ಕೆ ಮಾಡ್ಕೊಂಡು ಬೇಗ ಕರ್ಕೊಂಡು ಬಿಡ್ತಾನೆ. ಅದೊಂದು ದೇವ್ರ ಹತ್ರ ಇರೋ ಒಂದು ಕೆಟ್ಟ ಗುಣ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಕೊನೆಗೆ ಆ ಪಾಪುಗೆ ತಿನ್ನೋದಕ್ಕೆ ತಂದು ಕೊಟ್ರಾದ್ರು ಅಷ್ಟಕ್ಕಾದ್ರೂ ಮರಿತಾಳೆ ಅಂತ ಹೇಳ್ಬಿಟ್ಟು ಆ ತಿನ್ನೋದಕ್ಕೆ ಕೂಡ ಮುಟ್ಲಿರ ಅವಳು ಹಂಗೆ ಬಿಸಾಕ್ಬಿಟ್ಲು, ನನಗೆ ಬೇಡ ನನಗೆ ಪಪ್ಪನೇ ಬೇಕು ಅಂತ ಹೇಳಿ. ಎಷ್ಟು ಹಿಂಸೆ ಆಯಿತು ನಿಜವಾಗ್ಲೂ ನಿಲ್ಲೋದಕ್ಕೆ ನನಗೆ ಆಗಲೇ ಇಲ್ಲ. ಕೊನೆಗೆ ನಾನು ಬಂದ್ಬಿಟ್ಟೆ ವಾಪಸ್ಸು, ಇವಾಗ ಹೋಗ್ಬೇಕು ಅಂತ 12 o'clock ಏನೋ ಒಂದು ಅಂತ್ಯಕ್ರಿಯೆ ಇಟ್ಕೊಂಡಿದ್ದಾರೆ, ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೂ ಒಂದು ಕ್ಷಣ ನನ್ನ ತಂದೆ ನೆನಪಾದ್ರು. ನಾವು ಆ ಮೂಮೆಂಟಲ್ಲಿ ಎಷ್ಟೋ ಸಂಕಟಗಳನ್ನ ಅನುಭವಿಸಿರ್ತೀವಿ, ಎಲ್ಲ ಸಂಕಟಗಳು ತಂದೆ ಕಳ್ಕೊಂಡು ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಬಟ್ ಆ ಮುಂದೆ ಮಕ್ಕಳದ ಒಂದು ಲೈಫ್ ಏನಿದೆ, ಸೊ ಅದು ತಾಯಿ ಮೇಲೇ ಡಿಪೆಂಡ್ ಆಗಿರುತ್ತೆ. ಯಾರು ಎಷ್ಟೇ ನಮ್ಮವರು ತಮ್ಮವರು ಅಂದ್ರೂ ಕೂಡ ಎಷ್ಟು ದಿನ ಅಂತ ಆಗ್ತಾರಲ್ವಾ. ಸೊ ಹಾಗೆ ಆ ಮಕ್ಕಳಿಗೆ ತಾಯಿನೇ ಧೈರ್ಯ, ತಾಯಿಗೆ ಮಕ್ಕಳ ಒಂದು ಸಂತೋಷದ ಕ್ಷಣಗಳನ್ನು ನೋಡ್ತಾ ಅವರು ಮರಿಬೇಕು ಅಷ್ಟೇ. ಸೊ ಅಂಕಲ್ ಮಾತ್ರ ನಿಜವಾಗ್ಲೂ ತುಂಬ ಒಳ್ಳೆಯವ್ರು, ನಾನು ಹೇಳಿದ್ನಲ್ವ ದೇವ್ರು ತುಂಬ ನಿಜವಾಗ್ಲೂ ಸ್ವಾರ್ಥಿ ಅಂತ. ಸೊ ಈ ಥರ ಒಳ್ಳೆಯದನ್ನ ಆಯ್ಕೆ ಮಾಡಿಕೊಂಡು ತಗೊಂಡು ಹೋಗೋದು ದೇವ್ರ ಒಂದು ಕೆಟ್ಟ ಗುಣ ಇದೆ. ಇದೊಂದು ವಿಷಯದಲ್ಲಿ ನಂಗೆ ದೇವ್ರ ಮೇಲೆ ತುಂಬಾ ಬೇಜಾರಾಗ್ಬಿಡ್ತು, ನಿನ್ನೇನು ಕೂಡ ನನಗೆ ಹಾಗೆ ಅನ್ನಿಸ್ಬಿಡ್ತು. ಸೊ ದೇವ್ರು ಇರೋದೇ ಸುಳ್ಳ ಅಂತ ಅನ್ನಿಸ್ಬಿಡ್ತು. ಯಾಕೆಂದ್ರೆ ಅಷ್ಟೊಂದು ಮಕ್ಕಳನ್ನ ನೋಡಿದ್ರೆ ನನಗೆ ಹಾಗನ್ನಿಸ್ತು, ಆಂಟಿನಾದ್ರೂ ಓಕೆ, ಬಟ್ ಮಕ್ಕಳನ್ನ ನೋಡಿದಾಗ ಎಷ್ಟು ಕೆಟ್ಟ ಸಂಕಟ ಆಗುತ್ತಲ್ವಾ. ಪ್ರತಿಯೊಂದಕ್ಕೂ ನಾವು ತಂದೆ ಮೇಲೇನೆ ಡಿಪೆಂಡ್ ಆಗಿರ್ತೀವಿ, ಅದರಲ್ಲೂ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳಂತೂ ತಂದೆನೇ ಪ್ರಪಂಚ. ತಂದೆ ಒಂದು ಚಿಕ್ಕ ನೋವಾದ್ರೂ ತಡ್ಕೊಳ್ದೆ ಇರೋ ಮಕ್ಕಳು, ಇವತ್ತು ತಂದೆ ನಮ್ ಜೊತೆ ಇರಲ್ಲ, ಆ ಹುಡುಗಿ ಮಾತಾಡೋದ್ ಕೇಳ್ತಾ ಅಮ್ಮ ಅಪ್ಪಂಗ್ ಸುಟ್ಟು ಬಿಡ್ತಾರೇನಮ್ಮ, ಅಮ್ಮ ಅಪ್ಪಂಗ್ ಮಣ್ಣಕ್ ಮುಚ್ಚಿ ಬಿಡ್ತಾರೇನಮ್ಮ ಅಂತ ಚಿಕ್ಕ ಮಗು ಕೇಳ್ತಾ ಇದೆ. ಅವಳಿಗೆ ಅದಷ್ಟು ತಿಳುವಳಿಕೆ ಇದೆಯೋ ಗೊತ್ತಿಲ್ಲ. ನಿಜವಾಗ್ಲು ನನಗೆ ಆಶ್ಚರ್ಯದ ಜೊತೆ ಆ ಹುಡುಗಿನ ನೋಡ್ತಾ ಇದ್ರೆ ಕೆಟ್ಟ ಸಂಕಟನೂ ಬರ್ತಾ ಇತ್ತು, ಅಷ್ಟೊಂದು ನೋವು ಆಗ್ತಿತ್ತು ಸ್ನೇಹಿತರೆ. ಸೊ ದೇವರು ತುಂಬಾ ಕೆಟ್ಟವನು ಅಂತಾನೇ ಹೇಳ್ಬೋದು ಸ್ನೇಹಿತರೆ. ನನಗಂತೂ ತುಂಬಾನೇ ಮನಸ್ಸಿಗೆ ನೋವಾಗ್ತಿದೆ, ಗೊತ್ತಿಲ್ಲ ಇವತ್ತು ಹೋದ್ರು ಕೂಡ ನಾನು ಜಾಸ್ತಿ ನನಗೆ ಆ ಮಕ್ಕಳು ಅಳೋದನ್ನ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಸಂಕಟ ಆಗ್ಬಿಡುತ್ತೆ. ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ 12 o'clock ಏನೋ ಅಂತ್ಯಕ್ರಿಯೆ ಇಟ್ಕೊಂಡಿದ್ದಾರೆ, ಹೋಗ್ಬಿಟ್ಟು ಇನ್ನೊಂದ್ಸರಿ ನೋಡ್ಕೊಂಡು ಬರೋಣ ಅಂತ. ಹಾಗೆ ಇನ್ನೊಂದು ಅವ್ರಿಗೆ ಏನಾಗಿತ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ಸೊ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಆಗಿ ಡೆತ್ ಆಗಿದ್ದಾರೆ. ಸೊ ಮನೆ ಒಳಗಡೆ ತುಂಬಾ ಚೆನ್ನಾಗೇನೆ ಬಂದಿದ್ದಾರೆ, ಅವ್ರ ತಮ್ಮನ ಮಗನ ಜೊತೆಗೂ ತಮಾಷೆ ಮಾಡ್ತಾ ಬಂದಿದ್ದಾರೆ. ಆಂಟಿಗೂ ಕೂಡ ಜ್ಯೋತಿ ಊಟ ಕೊಡು ಅಂತ ಹೇಳ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಹೋಗಿದ್ರಂತೆ. ಆಂಟಿ ಊಟ ಬಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಕಿಚನ್ಗೆ ಹೋದ್ರು, ಅವರು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ಲಿಕ್ಕೆ ಅಂತ ಬಾತ್ರೂಮ್ ಹೋಗಿದ್ರಂತೆ. ಅಲ್ಲೇ ಸಡನ್ ಆಗಿ ಬಿದ್ದೋಗಿರೋದು, ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಆಲ್ರೆಡಿ ಡೆತ್ ಆಗಿದ್ದಾರೆ ಅಂತ ಹೇಳಿದ್ರಂತೆ. ನಾನು ಏನು ಹೇಳ್ತೀನಿ ಅಂತಂದರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಂದರೆ ಅವ್ರಿಗೆ ಸ್ವಲ್ಪನಾದರೂ ಸೂಕ್ಷ್ಮ ಕಂಡಿರುತ್ತೆ ಎದೆನೋ ಅಥವಾ ಏನೋ ಒಂದು ಸೂಕ್ಷ್ಮ ಕಂಡಿರುತ್ತೆ ಅವ್ರಿಗೆ. ಬಟ್ ಅಂಕಲ್ ಅದನ್ನು ಎಲ್ಲಿ ನೆಗ್ಲೆಕ್ಟ್ ಮಾಡಿದ್ರೋ ಗೊತ್ತಿಲ್ಲ. ಸೊ ದಯವಿಟ್ಟು ನಾನು ಹೇಳೋದು, ಯಾರು ಒಂದು
ಎದೆನು ಸಣ್ಣ ಗ್ಯಾಸ್ಟ್ರಿಕ್ಕಿಗೆ ಆಗಿರ್ಲಿ, ಒಂದ್ ಎದೆ ನೋವು ಬಂತು ಅಂದ ತಕ್ಷಣ ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ, ಅದು ಗ್ಯಾಸ್ಟ್ರಿಕ್ ಆದ್ರೂ ಪರವಾಗಿಲ್ಲ, ಸುಮಾರು ಜನ ನಾವೇನ್ ಅನ್ಕೊಳ್ತೀವಿ ಸಮ್ ಟೈಮ್ ನಮ್ ಗ್ಯಾಸ್ಟ್ರಿಕ್ಕೇನೆ ಎದೆ ನೋವು ಬಂದಿರುತ್ತೆ, ಹೋಗಿ ಬಂದಿರ್ತೀವಿ ಹಾಸ್ಪಿಟ್ಲಿಗೆ, ಸೊ ಅವಾಗ ಹುಷಾರಾದ ತಕ್ಷಣ ಏನ್ ಅನ್ಕೊಂಡ್ಬಿಡ್ತೀವಿ ಅಂತಂದ್ರೆ, ಅಯ್ಯೋ ಸುಮ್ನೆ ಗ್ಯಾಸ್ಟ್ರಿಕ್ಕಿಗೆ ಒಂದೆರಡು ಟ್ಯಾಬ್ಲೆಟ್ಸ್ ತಗೊಂಡಿದ್ರೆ ಆಗೋಗಿರೋದು, ಸುಮ್ನೆ 200-300 ರೂಪಾಯಿ ದುಡ್ಡು ವೇಸ್ಟ್ ಮಾಡಿದೆ ಅಂತ ಅನ್ಕೋಬಹುದು. ಸೊ ಒಂದ್ ಸರಿ ದುಡ್ಡು ವೇಸ್ಟ್ ಆಗುತ್ತೆ ಅಷ್ಟೇ ನೋಡಿ. ಇವಾಗ ಅಂಕಲ್ಗೆ ಆ ತರದ ಸೂಕ್ಷ್ಮಗಳು ಕಂಡಿತ್ತೋ ಏನೋ ಗೊತ್ತಿಲ್ಲ, ಬಟ್ ಅವ್ರ ಹತ್ರ ಯಾರ ಹತ್ರನು ಹೇಳ್ಕೊಂಡಿಲ್ಲ. ಈಗ ನೋಡಿ ಈ ತರದ ಒಂದು ಸಂದರ್ಭ, ಇವಾಗ ಮಕ್ಕಳು ಮತ್ತೆ ಹೆಂಡತಿ ಎಲ್ಲ ಸಫರ್ ಮಾಡ್ಬೇಕಲ್ವಾ, ಅದಕ್ಕೆ ನಿಮ್ಮನ್ನ ನಂಬಿಕೊಂಡು ನಿಮ್ಮ ತಂದೆ ತಾಯಿ ಅಥವಾ ಮಕ್ಕಳು ಯಾರೋ ಇರ್ತಾರೆ, ನಿಮ್ಮ ಹಸ್ಬೆಂಡ್ ಯಾರೋ ಇರ್ತಾರೆ, ಚಿಕ್ಕದಾಗಿ ನಿಮ್ಗೆ ಎದೆನೋವು ಸ್ಟಾರ್ಟ್ ಆಯ್ತು ಅಂದ್ರೆ ದಯವಿಟ್ಟು ಹಾಸ್ಪಿಟಲಿಗೆ ಹೋಗಿ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ನಾವು ಸ್ಟ್ರಾಂಗ್ ಆಗಿದ್ರೆ, ನಾವು ಬದುಕಿದ್ರೆ, ನಾವು ಆ ತರದ ಅಮೌಂಟ್ ಅನ್ನ ಬೇಕಾದಷ್ಟು ದುಡಿತೀವಿ ಅನ್ನೋ ಒಂದು ಧೈರ್ಯ ನಮಗಿರುತ್ತೆ. ದಯವಿಟ್ಟು ಎದೆನೋವು ಸ್ವಲ್ಪನೂ ಕಣ್ಕೊಂಡ್ರು ಕೂಡ, ಗ್ಯಾಸ್ಟ್ರಿಕ್ ಆದ್ರೂ ಪರವಾಗಿಲ್ಲ, ಒಂದ್ಸರಿ ಹೋಗಿ ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಅದರದೇ ಆದ ಟ್ರೀಟ್ಮೆಂಟ್ ಇರುತ್ತೆ ದಯವಿಟ್ಟು ತಗೊಳ್ಳಿ. ಇಲ್ಲ ಅಂದ್ರೆ ಈ ತರ ಎಲ್ಲಾರು ನೋವನ್ನ ಅನುಭವಿಸ್ಬೇಕಾಗತ್ತೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಇವಾಗ ಅಲ್ಲಿ ಹೋಗ್ತೀನಿ, ಹೋಗಿ ಬಂದು ಮಕ್ಕಳನ್ನ ಫಸ್ಟ್ ಸ್ಕೂಲಿಗೆ ಕಳಿಸ್ಬಿಡ್ತೀನಿ, ಸ್ಕೂಲಿಗೆ ಕಳಿಸಿ ಆ ನಂತರ ಹೋಗಿ ಬಂದು ಮತ್ತೆ ನಾನು ವಿಡಿಯೋನ ನೋಡ್ತೀನಿ ಸ್ನೇಹಿತರೆ. ಖಂಡಿತ ನನ್ಗಳನ್ನ ನೋಡಿ ಧೈರ್ಯ ಅಂತೂ ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನು ನೈಟ್ ಮಲ್ಕೊಂಡಿದ್ದೆ ಎಷ್ಟು ಗಂಟೆಗೆ ಅಂದ್ರೆ 12:00 ಆಗಿತ್ತು. ಸೊ ಅಲ್ಲಿ ತನಕ ನನ್ಗೆ ಅದೊಂಥರ ಮಕ್ಕಳದ ಅಳೋ ಗುಂಗು, ಆ ಚಿಕ್ಕ ಹುಡುಗಿ ಮಾತಾಡಿರೋದು, ಆ ಆಂಟಿ ಮುಖ, ಆಮೇಲೆ ಅಂಕಲ್ ನನ್ನ ಹತ್ರ ಮಾತಾಡಿರೋದು, ಪ್ರತಿಯೊಂದು ನನ್ಗೆ ಹಾಗೇನೆ ಕಣ್ಮುಂದೆ ಬರ್ತಾ ಇದೆ. ಅಂಕಲ್ ಮುಖ ಅಷ್ಟು ಕಣ್ಮುಂದೆ ಬಂದ್ರು ಭಯ ಅಂತ ಏನಿಲ್ಲ, ಬಟ್ ಮುಂದೆ ತಂದೆ ಇಲ್ಲದೆ ಮಕ್ಕಳದ್ದು ಒಂದು ಜೀವನ ಹೇಗಿರುತ್ತೆ, ಅವ್ರು ಎಷ್ಟು ನೋವು ಅನುಭವಿಸ್ತಾರೆ, ನಾವು ಇಷ್ಟು ಬೆಳೆದು ಇಷ್ಟು ದೊಡ್ಡವರಾಗಿ ಮತ್ತೊಂದು ಮನೆಗೆ ಬಂದು ಮಕ್ಕಳನ್ನ ಕಂಡ್ರು ಕೂಡ ನಮ್ಮ ತಂದೆನೇ ನಮಗೆ ಮರೆಯೋಕ್ಕಾಗ್ತಿಲ್ಲ ಅಂಥದ್ರಲ್ಲಿ ಆ ಮಕ್ಕಳು ಎಷ್ಟು ಹಿಂಗ್ ಮರಿಬೇಕು ಅಲ್ವಾ. ಸೊ ಅದು ನನಗೆ ತುಂಬಾ ಯೋಚನೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನೈಟು ನಾನು ಮಲಗಿರೋದು 12 ಗಂಟೆ, ನಾನು ಲಾಸ್ಟ್ ಟೈಮ್ ನೋಡಿದ 12 ಗಂಟೆ ಎಷ್ಟೊತ್ತಿನ ನಿದ್ದೆ ಬಂತ ಗೊತ್ತಿಲ್ಲ. ಅಷ್ಟೊತ್ತಿನ ತನಕ ನಾನು ತುಂಬಾ ಯೋಚನೆ ಮಾಡಿದೆ, ಬರೀ ಅದೊಂದು ಫ್ಯಾಮಿಲಿನೇ ನನ್ನ ಕಣ್ಮುಂದೆ ಬರ್ತಾನೆ ಇತ್ತು. ಅಷ್ಟೊಂದು ನನಗೆ ಅದು ಆವರಿಸ್ಕೊಂಡು ಬಿಡ್ತು, ಯಾಕೆಂದ್ರೆ ಅಲ್ಲಿ ಹೋಗಿ ಅಷ್ಟೊತ್ತು ನಿಂತ್ಕೊಂಡಿದ್ನಲ್ವಾ. ಸೊ ಮಕ್ಕಳೊಳೋದು, ಆಂಟಿ ಮಾಡೋ ನಡ್ಕೊಳ್ಳೋ ರೀತಿ ಅದೆಲ್ಲ ನನಗೆ ಅಷ್ಟೊಂದು ಆವರಿಸ್ಕೊಂಡ್ಬಿಟ್ಟು ನೈಟ್ ಎಲ್ಲ ನನಗೆ ನಿದ್ದೆನೇ ಬರಲಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಮಾರ್ನಿಂಗ್ ಸ್ವಲ್ಪ ನಂದು ಲೇಟಾಗಿನೇ ಎದ್ದಿದ್ದು, ಎದೇಣ ಅಂತ ಅನ್ಕೊಳ್ತಿದ್ದೆ, ಆಗ್ತಾನೆ ಇಲ್ಲ, ತುಂಬ ಹೆಟ್ಟೆಗೆ ಸ್ಟಾರ್ಟ್ ಆಗ್ಬಿಡ್ತು, ನಾನು ಕೂಡ ನಿನ್ನೆ ಅಲ್ಲಿ ಹತ್ತನಲ್ವಾ. ಸೊ ಹಾಗಾಗಿ ನನಗೂ ಕೂಡ ಹೆಟ್ಟೆಗೆ ಸ್ಟಾರ್ಟ್ ಆಯಿತು. ಹಾಗಾಗಿ ಸೊ ಇರಲಿ ಏನೋ ಒಂದು ಮಾಡಿದ್ರಾಯ್ತು ಬೆಳಗಿನ ಬ್ರೇಕ್ಫಾಸ್ಟ್ ಅಂದ್ಕೊಂಡು ಹಾಗೆ ಮಲ್ಕೊಂಡೆ. ನೋಡೋಣ ಸ್ನೇಹಿತರೆ, ಹೋಗ್ಬಿಟ್ಟು ಬಂದ ನಂತರ ಸಾಧ್ಯ ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಸ್ನೇಹಿತರೆ ಇವಾಗ ತಾನೆ ಅಲ್ಲಿಂದ ಬಂದೆ. ಸೊ ಅದೇ ರಿಪೀಟು, ಅದೇ ನೋವು, ಅದೇ ಒಂದು ನೋಡೋಕ್ಕಾಗದೆ ಇರೋಂಥ ಒಂದು ಹಿಂಸೆ. ಹಾಗೆ ಸ್ನೇಹಿತರೆ, ಇವತ್ತು ನನ್ನ ಡಿಯರ್ ಬರ್ತ್ಡೇ ಇದೆ, ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಸೌಮ್ಯನ್ ಬರ್ತ್ಡೇ ಇದೆ. ಸೊ ಈ ದುಃಖದಲ್ಲಿ ನಾನು ಅದನ್ನ ಮರ್ತು ಹೋಗೇಬಿಟ್ಟಿದ್ದೆ. ಲಾಸ್ಟಲ್ಲಿ 9 ಗಂಟೆ ಆಗಿತ್ತು ಅಂತ ಅನ್ಕೊಳ್ತೀನಿ. ಸೊ ಆ ಮೂಮೆಂಟಲ್ಲಿ ನನ್ನ ಸ್ಟೇಟಸ್ ನೋಡ್ತಾ ಇರುವಾಗ ನನಗೆ ಅವಳ ಬರ್ತ್ಡೇ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಸಾರಿ ಡಿಯರ್, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸೊ ಮರಿಬೇಕು ಅಂತ ಮರ್ತಿಲ್ಲ, ಬಟ್ ಏನೋ ಒಂದು ಇಶ್ಯೂಸಿಂದ ನಾನು ಮರ್ತೋದೆ ಅಷ್ಟೇ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ, 100 ಕಾಲ ನಿನ್ನ ಮುಖದಲ್ಲಿ ಸದಾ ನಗು ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನಾಳೆ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್, ಲವ್ ಯು ಆಲ್, ಬಾಯ್.